ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರ ನಾಡು ಬಾದಾಮಿಯಲ್ಲಿ ನಮೋ ಬ್ರಿಗೇಡ್ ವತಿಯಿಂದ ಹಿಂದೂ ಹೃದಯ ಸಾಮ್ರಾಟ್ ಚಕ್ರವರ್ತಿ ಸುಲೇಬೆಲೆ ಅವರ ಸಾರಥ್ಯದಲ್ಲಿ ಬೈಕ್ ರ್ಯಾಲಿ ನಡೆಸಲಾಗಿದೆ. ಸುಲೇಬೆಲೆ ಅವರು ಇಂದು ಬಾದಾಮಿ ನಗರಕ್ಕೆ ಕೊಳಗೇರಿ ಮಾರ್ಗವಾಗಿ ಆಗಮಿಸಿದ್ದು ಹಿಂದೂ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಹಾಗೂ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷ ಶಾಂತಗೌಡ ಪಾಟೀಲ್ ಅವರು ಸ್ವಾಗತಿಸಿದ್ದು ಚಾಲುಕ್ಯರ ನಾಡಿನ ಇಮ್ಮಡಿ ಪುಲಕೇಶಿ ಮಹಾರಾಜರ ಮೂರ್ತಿಗೆ ಹಾಗೂ ಬಸವಣ್ಣನವರ ಮೂರ್ತಿಗೆ ಮಾಲೆ ಹಾಕಿ ನಮಸ್ಕರಿಸಿದ್ದು ಯಾಕೆ ಮೂರ್ತಿ ರೆಡಿ ಇದ್ದಾವೆ ಇನ್ನೂ ಕೂರಿಸಿಲ್ಲ ಅಂತ ವಿಚಾರಣೆ ನಡೆಸಿದ್ದಾರೆ. ನಂತರ ಸ್ಥಳೀಯರು ಹೃದಯ ಯೋಜನೆಯ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣ ಮಾಡಿದ್ದು ಸ್ಥಳ ಮುಖ್ಯ ರಸ್ತೆಯಲ್ಲಿ ಪ್ರತಿಷ್ಠಾಪನೆಗೊಳ್ಳುವುದರಿಂದ ಸ್ಥಳದ ಕಾರಣಾಂತರದಿಂದ ನಿಲುಗಡೆಯಾಗಿದೆ ಎಂದು ತಿಳಿಸಿದ್ದಾರೆ. ಮೂರ್ತಿಯ ಮುಂದೆ ಇಮ್ಮಡಿ ಪುಲಕೇಶಿಯ ಭಾವಚಿತ್ರ ನೀಡಿ ದರು ಬನಶಂಕರಿ ದೇವಿಗೆ ಆಗಮಿಸುವ ಮುನ್ನ ವಿಶ್ವ ಹಿಂದೂ ಪರಿಷತ್ ತಾಲೂಕಾ ಉಪಾಧ್ಯಕ್ಷ ಹಾಗೂ ವನಶ್ರೀ ಪೆಟ್ರೋಲಿಯಂ ಮಾಲೀಕ ರಮೇಶ್ ಆದಿಮನಿ ಅವರಿಗೆ ಭೇಟಿ ನೀಡಿ ಬೈಕ್ ರ್ಯಾಲಿಯ ಪ್ರತಿಯೊಬ್ಬರಿಗೂ ಕುಡಿಯುವ ತೆಂಗಿನಕಾಯಿ ಎಳನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇದನ್ನು ಸವಿಯುತ್ತಿದ್ದಂತೆ ಸ್ಥಳಕ್ಕೆ ಬಾಗಲಕೋಟೆ ಸಂಸದ ಪಿ ಸಿ ಗದ್ದಿಗೌಡರು ಆಗಮಿಸಿ ಚಕ್ರವರ್ತಿ ಸುಲೇಬೆಲೆ ಅವರನ್ನು ಭೇಟಿ ನೀಡಿ ಸ್ವಾಗತಿಸಿಕೊಂಡಿದ್ದಾರೆ. ನಂತರ ತಾಯಿ ಬನಶಂಕರಿಗೆ ಆಗಮಿಸುತ್ತಿದ್ದಂತೆ ಸ್ಥಳೀಯ ದಿನನಿತ್ಯ ವ್ಯಾಪಾರಸ್ಥರು ಪ್ರತಿಯೊಬ್ಬರು ತಮ್ಮ ಅಂಗಡಿಗಳ ಮುಂದೆ ರಂಗೋಲಿ ಹಾಕಿದ್ದು ಆರತಿ ಬೆಳಗ್ಗೆ ಶಾಲು ಹಾಕಿ ಸನ್ಮಾನ ಮಾಡಿ ಅದ್ಧೂರಿಯಾಗಿ ಹೂ ಚೆಲ್ಲುವುದರ ಮೂಲಕ ಬನಶಂಕರಿ ದೇವಿ ಗುಡಿಗೆ ಸ್ವಾಗತ ಕೋರಿದ್ದು ನಂತರ ದೇವಿಯ ದರ್ಶನ ಮುಗಿಸಿ ಯಥಾರೀತಿ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಬಾದಾಮಿ ನಗರದ ಪಿ ಎಲ್ ಡಿ ಬ್ಯಾಂಕ್ ಆವರಣದಲ್ಲಿ ಸುಲೇಬೆಲೆ ಅವರಿಗೆ ಸ್ಥಳೀಯರಿಂದ ಸನ್ಮಾನ ಮಾಡಲಾಗಿದ್ದು ನಂತರ ರ್ಯಾಲಿಯ ಕುರಿತು ಭಾಷಣ ಕೂಡ ಮಾಡಲಾಗಿದೆ. ಮೊಬೈಲ್ಗೆ ಬ್ಯಾಂಕ್ ಅಂತ ತಗೊಂಡು ಬರ್ತೀನಿ ಅಂದ್ರು ಕಾಂಗ್ರೆಸ್ಸಿನ ಅವತ್ತಿನ ಮಾಜಿ ಹಣಕಾಸು ಮಂತ್ರಿ ಪಿ ಚಿದಂಬರಂ ಏನಂದ್ರು ಗೊತ್ತಾ, ಈ ದೇಶದ ಹಳ್ಳಿ ಜನ ದಡ್ರು ಹೇಳಿದ್ ನನಗೆ, ನಿಮ್ಗೆ ಹೇಳಿದ್ದವ್ರು ಹಳ್ಳಿ ಜನ ದಡ್ರು, ಅವ್ರು ಬ್ಯಾಂಕಿಗೆ ಬಂದಿಲ್ಲ, ಹಳ್ಳಿಯಲ್ಲಿ ಇಂಟರ್ನೆಟ್ ಇಲ್ಲ, ಅವರಿಗೆ ಮೊಬೈಲ್ ಫೋನ್ ಬಳಸಕ್ ಬರಲ್ಲ, ಇಂಥವ್ರಿಗೆ ಮೊಬೈಲ್ಗೆ ಬ್ಯಾಂಕ್ ತರ್ತಾನಂತ ಈ ಮನುಷ್ಯ ಅಂತ ಸಂಸತ್ನಲ್ಲಿ ನಕ್ಕಿದ್ರು. ನರೇಂದ್ರ ಮೋದಿ ಮಾತಾಡ್ಲಿಲ್ಲ, ಸುಮ್ಮನಿದ್ರು. ಆದ್ರೆ ಇವತ್ತಿನ ಮಜಾ ಏನ್ ಗೊತ್ತೇ, ಯಾವ ಹಳ್ಳಿಗರನ್ನ ಈ ಅಯೋಗ್ಯರು ದಡ್ರು ಅಂತ ಕರೆದು ದೂರ ಇಡ್ತಿದ್ರು, ಅದೇ ಹಳ್ಳಿಗರು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದಾರೆ. ಎಲ್ಲಿ ಕ್ಯೂ ಆರ್ ನೋಡಿದ್ರು ಯಾರಿಗೆ ಎಷ್ಟು ದುಡ್ಡು ಕಳಿಸ್ಕೊಡ್ಬೇಕು, ಹೇಗೆ ಕಳಿಸ್ಕೊಡ್ಬೇಕು ಅಂತ ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತಾಗುವಂತೆ ಮಾಡಿರೋದು ನರೇಂದ್ರ ಮೋದಿ. ಮಿತ್ರ ಅವ್ರು ಹೇಳಿದ್ರಲ್ಲ, ಹಳ್ಳಿಗರು ಕ್ಯೂ ಆರ್ ಕೋಡ್ ಬಳಸಲ್ಲ, ಅವ್ರಿಗೆ ಬ್ಯಾಂಕ್ ಯೂಸ್ ಮಾಡೋದು ಬರಲ್ಲ ಅಂತ. ಇವತ್ತು ತರಕಾರಿ ಮಾರೋ ಅಂಗಡಿಯಲ್ಲಿ ಕ್ಯೂ ಆರ್ ಕೋಡ್ ಇದೆ, ಕ್ಷೌರಿಕನ ಅಂಗಡಿಯಲ್ಲಿ ಕ್ಯೂ ಆರ್ ಕೋಡ್ ಇದೆ, ಇವತ್ತು ಹೋಟೆಲ್ಗಳಲ್ಲಿ ಕ್ಯೂ ಆರ್ ಕೋಡ್ ಇದೆ. ಎಲ್ಲಿವರೆಗೂ ಅಂತಂದ್ರೆ ಮನೆ ಮನೆಗೂ ಬಸವ ತಗೊಂಡ್ ಬರ್ತಾರಲ್ಲ, ಆ ಬಸವ ತಗೊಂಡ್ ಬರೋರು ಕ್ಯಾಶ್ ಕೊಡಬೇಕು ಅಂತಿಲ್ಲ, ಬಸವನ ಹಣೆ ಮೇಲೆ ಒಂದು ಕ್ಯೂ ಆರ್ ಕೋಡ್ ಹಾಕಿದ್ದಾರೆ, ನೀವು ಅದನ್ನು ಸ್ಕ್ಯಾನ್ ಮಾಡಿದ್ರೆ ಅಲ್ಲಿಗೂ ದುಡ್ಡು ಕೊಡ್ಬೋದು ಅಲ್ಲಿವರೆಗೂ. ನಮ್ ಜನ ಬಹಳ ಬುದ್ಧಿವಂತರಿ, ದಡ್ರು ಅಂತ ಅಷ್ಟೇ ಕರೆದಿದ್ದು. ಅಂದ್ರೆ ಭಾರತ ಜಗತ್ತಿನ ಐದನೇ ದೊಡ್ಡ ಆರ್ಥಿಕ ಶಕ್ತಿ, ಭಾರತವನ್ನ ಬಡ ಹೀನ ದೀನ ದರಿದ್ರ ಕೃಪಣ ಅಂತ ಜಗತ್ತೆಲ್ಲ ಕರಿತಿತ್ತಲ್ಲ, ಇವತ್ತು ಐದನೇ ದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿ ಭಾರತವನ್ನು ಮಾಡಿದ್ದಾರೆ. ಯಾರು ಮಾಡಿದ್ದನ್ನ? ಮೋದಿ ಹೆಂಗ್ ಮಾಡಿದ್ರು ಗೊತ್ತಾ? ನನ್ ಮೇಲೆ ನಿಮ್ ಮೇಲೆ ವಿಶ್ವಾಸ ಇಟ್ಟು ಮಾಡಿದ್ರು. ಈ ದೇಶದ ಕೋಟ್ಯಂತರ ಜನ ನೆನ್ಪಿಟ್ಕೊಳ್ಳಿ, ಕೋಟ್ಯಂತರ ಜನ ಬ್ಯಾಂಕಿಗೆ ಬಂದಿರಲಿಲ್ಲ. ನರೇಂದ್ರ ಮೋದಿ ಹೇಳಿದ್ರು ಇವ್ರನ್ನ ಬ್ಯಾಂಕಿಗೆ ಕರ್ಕೊಂಡು ಬರೋದು ನನ್ನ ಮೊದಲನೇ ಕರ್ತವ್ಯ. ಎಲ್ಲರೂ ನಕ್ಕಿದ್ರು, ಹಳ್ಳಿ ಜನ ಬ್ಯಾಂಕಿಗೆ ಯಾಕ್ರಿ ಬರ್ತಾರೆ, ದುಡ್ಡನ್ನು ಯಾಕ್ರಿ ಬ್ಯಾಂಕ್ ಅಲ್ಲಿ ಇಡ್ತಾರೆ, ಅವ್ರಿಗೆ ಮನೆ ಅಡಿಗೆ ಮನೆಯ ಡಬ್ಬಿಲಿಟ್ಟು ರೂಢಿಯಾಗಿದೆ ಅಂತ ನರೇಂದ್ರ ಮೋದಿ ಹೇಳಿದ್ರು. ದುಡ್ಡು ಇಡ್ಲಿಕ್ಕೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡಿಕೊಡ್ತೀನಿ ಅಂತ ಜನ್ಧನ್ ಅಕೌಂಟ್ ಅನ್ನ ಮಾಡಿದ ನಂತರ ಆರು ವರ್ಷಗಳಲ್ಲಿ ನೆನಪಿಟ್ಕೊಳ್ಳಿ, ಆರು ವರ್ಷಗಳಲ್ಲಿ 50 ಕೋಟಿ ಜನರನ್ನ ಬ್ಯಾಂಕಿಗೆ ಕರ್ಕೊಂಡು ಬಂದಿರೋದು ನರೇಂದ್ರ ಮೋದಿ. 50 ಕೋಟಿ ಜನ ಬ್ಯಾಂಕಿಗೆ ಬರ್ತಿರ್ಲಿಲ್ಲ ಈ ದೇಶದಲ್ಲಿ. ಕೇಳ್ಕೊಳ್ಳಲ್ಲ, ನೆನ್ಪಿಟ್ಕೊಳ್ಳಿ, ಕರೋನಾ ಬಂದಾಗ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕರೋನಾ ಬಂದಾಗ ನರೇಂದ್ರ ಮೋದಿ ಇಲ್ಲದೆ ಆ ಜಾಗದಲ್ಲಿ ಏನಾದ್ರೂ ರಾಹುಲ್ ಗಾಂಧಿ ಇದ್ದಿದ್ರೆ ಕಥೆ ಏನಾಗಿರ್ತಿತ್ತು? ನಾನು ಹೇಳ್ತಿರೋದಲ್ಲ, ಯಾರಾದ್ರೂ ಪತ್ರಕರ್ತರಿದ್ರೆ ಅವರು ಹೇಳ್ತಿರೋದು, ಜನ ಹೇಳ್ತಿರೋದು, ಬರ್ಬಾದಾಗ ಹೋಗಿರ್ತಿತ್ತು ದೇಶ. ರಾಹುಲ್ ಗಾಂಧಿ ಏನಾದ್ರೂ ಕರೋನಾ ಬಂದ ಕಾಲದಲ್ಲಿ ಇದ್ದಿದ್ರೆ ನೆನಪಿಟ್ಕೊಳ್ಳಿ, ಜೀವಮಾನದಲ್ಲಿ ಬಾದಾಮಿಗೆ ವ್ಯಾಕ್ಸಿನ್ ಬರ್ತಿರ್ಲಿಲ್ಲ. ಯಾಕೆ ಗೊತ್ತೇನು? ಎಲ್ರು ಯೋಚನೆ ಮಾಡಿ, ಯಾರಾದ್ರೂ ವ್ಯಾಕ್ಸಿನ್ ದುಡ್ಡು ಕೊಟ್ಟು ಹಾಕ್ಸ್ಕೊಂಡಿದ್ದೇನೆ? ಒಂದು ರೂಪಾಯಿ, 2 ರೂಪಾಯಿ, 50 ರೂಪಾಯಿ, ಹೋಗ್ಲಿ, ವ್ಯಾಕ್ಸಿನ್ಗೆ ಎಷ್ಟು ರೇಟ್ ಅಂತಾದ್ರೂ ಗೊತ್ತಿದೆಯಾ ಕೆಲವರಿಗಾದ್ರೂ? 250 ರೂಪಾಯಿ ವ್ಯಾಕ್ಸಿನ್ ನಮ್ದು, ನಾವು ತಯಾರು ಮಾಡಿರೋದು. ಜಗತ್ತಲ್ಲಿ 5 ರಾಷ್ಟ್ರಗಳು ವ್ಯಾಕ್ಸಿನ್ ತಯಾರು ಮಾಡಿರೋದು, ಅಮೆರಿಕ, ಇಂಗ್ಲೆಂಡ್, ರಷ್ಯಾ, ಚೀನಾ ಮತ್ತು ಅದರ ನಡುವೆ ಭಾರತ ಇನ್ನೊಂದು ರಾಷ್ಟ್ರ. ನಾವು 7 ತಿಂಗಳಲ್ಲಿ ನಮಗಿಂತ ಮುಂಚೆ 4-5 ತಿಂಗಳ ಮುಂಚೆ ವ್ಯಾಕ್ಸಿನ್ ತಯಾರು ಮಾಡಿದವರು. ಸಮಸಮಕ್ಕೆ ನಾವು ವ್ಯಾಕ್ಸಿನ್ ತಯಾರು ಮಾಡಿ ಈ ದೇಶಕ್ಕೆ ಸಮರ್ಪಣೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇದು ಭಾರತದ ಸಾಮರ್ಥ್ಯ. ಕಾರ್ಯಕ್ರಮದಲ್ಲಿ ನಮೋ ಬ್ರಿಗೇಡ್ನವರು ಸೇರಿದಂತೆ ಅನೇಕ ಹಿಂದೂ ಹಾಗೂ ಕನ್ನಡ ಪರ ಸಂಘಟನೆಗಳು ಮತ್ತು ಯುವ ಸಮೂಹಗಳು ಭಾಗಿಯಾಗಿದ್ದವು. ಬ್ಯೂರೋ ರಿಪೋರ್ಟ್, KH ಶಾಂತಗಿರಿ, ಭಾರತ ವೈಭವ ನ್ಯೂಸ್, ಬಾದಾಮಿ.
Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.